ಅದು ಒಂದು. ಎರಡನೇದು ಏನು ಅಂತಂದರೆ, ಆ ಸಂತ್ರಸ್ತರಿದಾರಲ್ಲ, ಶರಾವತಿ ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲಿ ಮುಳುಗಡೆಯಾದಂಥ ಪ್ರದೇಶದಲ್ಲಿದ್ದಂಥ ರೈತರದು, ಅದು ಜಿನೇನ್ ಪ್ರಾಬ್ಲಮ್. ಜಿನೇನ್ ಪ್ರಾಬ್ಲಮ್ ನಿಮಗೂ ಅರ್ಥ ಆಗಿದೆ, ನೀವು ಪಕ್ಕದಲ್ಲೇ ಇರೋರು, ನಿಮಗೂ ಜಿನೇನ್ ಪ್ರಾಬ್ಲಮ್. ಅಲ್ಲಿ ಮುಳುಗಡೆ ಆದವರು ನಮ್ಮ ಜಿಲ್ಲೆಯಲ್ಲೂ ಬಂದು ಉಳ್ಕೊಂಡಿದ್ದಾರೆ, ನಿಮ್ಮ ಜಿಲ್ಲೆಯಲ್ಲೂ ಭಾಳಷ್ಟು ಕೊಟ್ಟಿದ್ದಾರೆ. ಜಿನೇನ್ ಪ್ರಾಬ್ಲಮ್ ಸ್ವಲ್ಪ ಸುಮ್ಮನೆ ಈ ಕಡೆ ನೋಡು ಮಹೇಶನ್, ಅವ್ರ ಜೊತೆ ಮಾತಾಡಕ್ಕೆ ಹೋಗ್ಬೇಡಪ್ಪ. ಈಗ ಅಪ್ಪಪ್ಪ ಅವ್ರು ನನ್ನ ಕಡೆ ಕೇಳ್ತಾ ಇದ್ದಾರೆ ಕಿವಿ ಕೊಟ್ಟರು. ನೀನು ಕೇಳು, ಈ ಸಂತ್ರಸ್ತರು ಇದಾರಲ್ಲ, ಇವರಿಗೆ ಫಾರೆಸ್ಟ್ ಲ್ಯಾಂಡನ್ನು ಆಗ ಕೊಟ್ಟಿದ್ದಾರೆ. ಸೆಕ್ಷನ್ 28 ಆಫ್ ದಿ 1963 ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಫಾರೆಸ್ಟ್ ಲ್ಯಾಂಡನ್ನು ಈ ಸಂತ್ರಸ್ತರಿಗೆ ಹಂಚಿ ಅವ್ರಿಗೆ ಕೆಲವರು ಪರಿಹಾರ ಕೊಟ್ಟಿದ್ದಾರೆ, ಕೆಲವರಿಗೆಲ್ಲ ಕೊಟ್ಟಿದ್ದಾರೆ. ಸೊ ಅವರು ಸ್ವಾಧೀನದಲ್ಲಿದ್ದಾರೆ, ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಅಲ್ಲಿ ಅಡಕೆ ಎಲ್ಲ ಬೆಳೆದಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ, ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಫಾರೆಸ್ಟ್ ಕೊಟ್ಬಿಟ್ಟಿದೆ, 19,067 ಎಕರೆ ಫಾರೆಸ್ಟ್ ಲ್ಯಾಂಡ್ ಕೊಟ್ಟಿದ್ದಾರೆ. ಈಗ ಅದನ್ನು ಏನಾಯಿತು, ನಾನು ಅಧಿಕಾರದಲ್ಲಿರುವಾಗ 2015 ನನಗೆ ಒಂದು ರೆಪ್ರೆಸೆಂಟೇಷನ್ ಬಂತು. ನಾನು ಆಗ ಫಾರೆಸ್ಟ್ ಮಿನಿಸ್ಟ್ರು ರಮಣಾಥ್ ರಾಯ್ ಇದ್ದರು. ರಮಣಾಥ್ ರಾಯ್ಗೆ ಹೇಳಿದೆ, ಅವರು ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದು ಎಲ್ಲ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು, ಅವರು ಕೂಡ ಸಾಗರ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡ್ತಕ್ಕಂಥವರಿದ್ದರು, ಅವರು ಕೂಡ ಅಟೆಂಡ್ ಮಾಡಿದರು ಆ ಮೀಟಿಂಗ್ನಲ್ಲಿ. ಅಲ್ಲೇನು ಹೇಳಿದರು ಅಂತಂದರೆ, ಆ ಮೀಟಿಂಗ್ನಲ್ಲಿ ಏನು ತೀರ್ಮಾನ ಆಯಿತು ಅಂತಂದರೆ, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಜಾಯಿಂಟ್ ಸರ್ವೆ ಮಾಡಬೇಕು. ಈ ಫಾರೆಸ್ಟ್ ಲ್ಯಾಂಡನ್ನು 1985 ಇಸ್ವಿಗಿಂತ ಮುಂಚಿತವಾಗಿ ಮಾಡಿರೋದ್ರಿಂದ, ಫಾರೆಸ್ಟ್ ಲ್ಯಾಂಡನ್ನು ಕೊಟ್ಟಿರೋದ್ರಿಂದ ಸೆಕ್ಷನ್ 28 ಪ್ರಕಾರ ನಾವು ಕ್ರಮ ತಗೋಬಹುದು, ಡಿನೋಟಿಫೈ ಮಾಡಬಹುದು, ಇದಕ್ಕೆ ಪ್ರಸ್ತಾವ ಸಲ್ಲಿಸಿ ಅಂತಾಯಿತು. ಮದನ್ ಗೋಪಾಲ್ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದರು, ಅವರು ಫಾರೆಸ್ಟ್ ಕೂಡ ನೋಡ್ಕೋತಾ ಇದ್ದರು. ಅವರು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೆಯಿತು. ಅವರು ಶಿಫಾರಸ್ ಮೇಲೆ ಸುಮಾರು 55 ಡಿನೋಟಿಫಿಕೇಷನ್ಗಳನ್ನು ಮಾಡಿತು ನಮ್ಮ ಸರ್ಕಾರ. ಯಾಕಂದರೆ ಈ ಸಂತ್ರಸ್ತರಿಗೆ ಹೆಂಗಾರ ಸಹಾಯ ಮಾಡಬೇಕು ಅಂತೇಳಿ 55 ಡಿನೋಟಿಫಿಕೇಷನ್ಗಳು ಮಾಡಿ ಅವರಿಗೆ ಹಕ್ಕುದಾರರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿತು. ಗಿರೀಶ್ ಆಚಾರ್ ಅನ್ನೋರು ಕೋರ್ಟ್ಗೆ ಹೋದರು. ಗಿರೀಶ್ ಆಚಾರ್ ಅನ್ನೋರು ಒಂದು ನೋಟಿಫಿಕೇಷನ್ ಬಗ್ಗೆ ಚಾಲೆಂಜ್ ಮಾಡಿದ್ರು ಮಾಧುಸ್ವಾಮಿ, ಒಂದೇ ಒಂದು, ನಾಟ್ ಆಲ್ 55 ಡಿನೋಟಿಫಿಕೇಷನ್ಸ್ ಆರ್ಡರ್ಸ್. ಅವರು ಒಂದೇ ಒಂದು ನೋಟಿಫಿಕೇಷನ್ ಮೇಲೆ ಹೋದರು ಹೈಕೋರ್ಟ್ನಲ್ಲಿ. ಇಲ್ಲ ಇಲ್ಲ, ನೀವು ಇದನ್ನು ಕೇಂದ್ರ ಸರ್ಕಾರದ ಅನುಮತಿ ತಗೊಂಡು ತಗೊಳ್ಳದೆ ಮಾಡಿಬಿಟ್ಟಿದ್ದೀರಿ, ಅದರಿಂದ ನೀವು ಮಾಡಿರ್ತಕ್ಕಂಥದ್ದು ಊರ್ಜಿತ ಆಗಲ್ಲ ಅಂತ ಹೇಳಿ ಆ ಡಿನೋಟಿಫಿಕೇಷನ್ನ ರದ್ದು ಮಾಡಿದ್ರು. ಓನ್ಲಿ ಒನ್ ನೋಟಿಫಿಕೇಷನ್ ಇಸ್ ಅದು ಮಾತ್ರ ಮಾಡಿದ್ದು, ಡಿಸ್ಮಿಸ್ ಅದನ್ನು ಮಾಡಿದ್ದು, ನಮ್ಮ ಡಿನೋಟಿಫಿಕೇಷನ್ನ ರದ್ದು ಮಾಡಿದ್ರು. ಅದಾದಮೇಲೆ ಒಬ್ಬ ನಾರಾಯಣ್ ಶೆಟ್ಟಿ ಅನ್ನೋರು ಅದರ ಮೇಲೆ ಅಪೀಲ್ ಹೋದ. ಅಪೀಲ್ ಹೋದ್ಮೇಲೆ ಅದನ್ನು ಕೂಡ ರಿಜೆಕ್ಟ್ ಮಾಡಿಬಿಟ್ರು, ಅಪೀಲ್ನು ಕೂಡ ರಿಜೆಕ್ಟ್ ಮಾಡಿಬಿಟ್ರು. ಬಟ್ ಗೌರ್ಮೆಂಟ್ ನೀವು ನಿಮ್ಮ ಸರ್ಕಾರ ಏನು ಮಾಡಬೇಕಾಗಿತ್ತು?